This video is sponsored by Mahalakshmi Jewelers, United Diagnostics, KVN University, News and Fabrics Clothes Store, Shweta Dentistry, and by Orbis International School. हैदराबाद कर्नाटक हमारी एसोसिएशन जो है रेंज फास्ट ऑफिसर गार्ड्स और डिप्टी आर एफ ओस की हम सब ने मिलकर आज एसपी साहिबा को एक मेमोरेंडम दिया है कि कल हमारे पास वाइल्ड लाइफ रेंज में एक दुर्घटना घटी जो ऐसी दुर्घटना है कि नेकी करने जाकर हम पर उल्टा लाद दी गई है। लिहाजा हम इसको खंडन करते हुए मोहतरमा से गुजारिश किए हैं कि वो एफआईआर को कैंसिल करें और हमारे स्टाफ ने एक इंसानी बुनियाद पर एक इंटीमेशन दिया कि ऐसा हुआ है तो वो उल्टा उस पर एफआईआर किया गया। तो आज हम अकेले काम करते हैं जबकि हम ऐसे हालात में काम करते हैं कि हमारे पास कोई वेपन नहीं, कोई आर्म्स नहीं, और अंगार लगने के इंटीमेशन के बाद हमारे स्टाफ जब वहाँ बुझाने जाता है तो उन पर ऐसी आफतें आते हैं। तो इस वक्त ये हमारा सबका काम है कि दीगर ऑफिशियल्स भी हमारे साथ आएँ, और मैं आभारी हूँ हमारे जिला अध्यक्ष का के एनजीओ के, उन्होंने भी हमारे साथ इस वक्त यहाँ पर आए हुए हैं। लिहाजा हमने मोहतरमा एसपी साहिबा से गुजारिश की है कि वो एफआईआर को कैंसिल करें और हमारे न्याय करें, और हम इसको फ्रेम ऑफ लॉ में जो भी करना है पूरे मिलकर इत्तेहाद और इत्तेफाक के साथ करें। मान्य नम चिंचोली वन विभाग वलय नम सिबंदी नम्बर फायर अलर्ट्स बर्तिरतव रि फायर अलर्ट्स बंद मेले और सिबंदी कर्कंड होगी बैंक आर्स बरबेकादरे ಒಬ್ಬರು ಯಾರೋ ಬಿದ್ದಿದ್ದು ಕಾಣಿಸೋದು ಅವರಿಗೆ, ಅವರೇನೋ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಅವ್ರು ಫೋನ್ ಮಾಡಿ ಹೇಳಿಕೆ ಮತ್ತೊಂದು ಕಡೆ ಬೆಂಕಿ ಅದನ್ನು ತಿಳ್ಕೊಂಡು ಕಿಸಿದ್ರೆ ಅವ್ರು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೇನು ಮುಟ್ಟಲ ದುರಿಂದ ಹೇಳ್ಯಾರ, ಯಾರೋ ಬಿದ್ದಾರಪ್ಪ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರು ಹೇಳ್ಯಾರ ನೋಡ್ರಿ ಅವ್ರ ಪರಿಚಯ ಇದ್ದವ್ರ ಹತ್ರ ಕಿಸಿದ್ರೆ. ಆಮೇಲೆ ಇವ್ರು ಹೋಗಿ ತಮ್ಮ ಬೆಂಕಿ ಎಲ್ಲ ಆರ್ಸ್ ಕಿಸಿ ಮತ್ತೊಂದು ಕಡೆ ಬೆಂಕಿ ಬಿದ್ದಿದ್ದು ಆರ್ಸ್ ಹೋಗಿದ್ದಾರೆ. ಮತ್ತು ಅವತ್ತು ರಾತ್ರಿನೂ ಕೂಡ ಪೊಲೀಸ್ ಸ್ಟೇಷನಲ್ಲಿ ರಾತ್ರಿನೂ ಕರೆಸಿ ಅವರಿಗೆಲ್ಲ ವಿಚಾರಣೆ ಮಾಡಿದ್ದಾರೆ. ಅದಕ್ಕೆ ನಮಗೇನು ಸಂಬಂಧನೇ ಇಲ್ಲ, ಅವರೇ ನಮ್ಮ ಅರಣ್ಯ ಇಲಾಖೆಗೂ ಬಂದಿಲ್ಲ, ನಮ್ಮ ಯಾರು ಸಿಬ್ಬಂದಿ ಅವ್ರಿಗೆ ಮುಟ್ಟಿಲ್ಲ ಕೂಡ ಸುತ್ತ. ಬೆಳಿಗ್ಗೆ ಏನಪ್ಪ ಅಂತಂದ್ರೆ ಏಕಾನಿತ್ವಾಗ 10 ಗಂಟೆಗೆ ಏನದಲ್ಲ ನಮ್ಮ ಸಿಬ್ಬಂದಿ ಮೇಲೆ ಹನುಮಂತ ಅಂತೇಳಿ ಗಾರ್ಡು ಮತ್ತು ಉಳಿದ 4-5 ಜನ ಏನು ನಮ್ಮ ಕಾವಲುಗಾರ ಇರ್ತಾರಲ್ಲ ಅವ್ರ ಮೇಲೆ 302 ಕೇಸನ್ನು ಪೊಲೀಸವರು ದಾಖಲಿಸಿದ್ದಾರೆ. ಇದರಿಂದಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳ ಮನಸ್ಥೈರ್ಯ ಏಕಾ ನಮಗೆಲ್ಲ ಗೊತ್ತಿರ್ತದೆ. ನಾವು ಕಾಡ ರಕ್ಷಣೆ ಮಾಡಬೇಕಪ್ಪ ಅಂತಂದ್ರೆ ಹಗಲಿರುಳು ಎಲ್ಲ ನಮ್ಮದು ಮನೆ ಮಠ ಬಿಟ್ಟ ಅಲ್ಲೆಲ್ಲ ಇದು ಮಾಡ್ತಿರ್ತಾರೆ. ಈ ರೀತಿ ಅರಣ್ಯ ರಕ್ಷಣೆ ಮಾಡೋರ ಮೇಲೇ ಕೇಸ್ ಮಾಡಿದ್ರಂತಂದ್ರೆ ಅರಣ್ಯ ಹೆಂಗೆ ಉಳಿಬೇಕು? ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಗುಲ್ಬರ್ಗ ವೃತ್ತದ ಎಲ್ಲ ಅರಣ್ಯ ಎಲ್ಲ ಬೀದರ್ ಗುಲ್ಬರ್ಗ ರಾಯಚ ಎಲ್ಲರೂ ಬಂದು ಮೊನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಕೂಡ ಏನಂದಿದ್ದಾರೆ, ತಮ್ಮ ಪೋಸ್ಟ್ ಮಾರ್ಟಮ್ ನಮ್ಮದೇನೋ ಅದರಲ್ಲಿ ತಪ್ಪಿಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾನು ಕ್ರಮವನ್ನು ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ನಮ್ಮದು ವಿನಂತಿ ಇಷ್ಟೇ, ಇದು ಎಫ್ಐಆರ್ ಆಗಿರ್ತಕ್ಕಂಥ ಒಂದು ರದ್ದಾಗಬೇಕು, ಕೂಡಲೇ ಇದು ರದ್ದು ಮಾಡಬೇಕಂತ ಹೇಳಿ ನಮ್ಮ ಕಲ್ಯಾಣ ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ಬೇಡಿಕೆಯನ್ನು ಇಟ್ಟಿದ್ದೆ. ನಿನ್ನೆ ತಾನೇ ಚುಂಚೋಳಿ ಗುಲ್ಬರ್ಗಾ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನಲ್ಲಿ ಏನು ಪೊಲೀಸ್ ಇಲಾಖೆ ಎಫ್ಐಆರ್ ಆಗಿದೆ, ಒಂದು ಅರಣ್ಯ ಇಲಾಖೆ ಸಿಬ್ಬಂದಿಯವರ ಮೇಲೆ 5 ಜನರ ಮೇಲೆ ಎಲ್ಲೋ ಯಾರೋ ಮಾಡಿದಂಥ ತಪ್ಪಿ ಅಥವಾ ಏನು ವಿಷಯ ಕೊಡು ತೀರ್ಕೊಂಡನೋ ಅಥವಾ ಏನೇನಾಗಿದೆ ಸರ್ಕಾರಿ ನೌಕರ ಮ್ಯಾಗ ಇದೊಂದು ಎಫ್ಐಆರ್ ಮಾಡ್ತಕ್ಕಂಥದ್ದು ಇದು ಒಳ್ಳೆಯದಲ್ಲ ಅಂತ ಇವತ್ತು ಹೇಳಬಯಸುತ್ತಾ, ಎಲ್ಲ ಸರ್ಕಾರಿ ನೌಕರು ಭಯಭೀತರಾಗಿದ್ದಾರೆ ಅಂತ ಇವತ್ತು ಹೇಳಬಯಸುತ್ತಾ, ಮಾನ್ಯ ಸೂಪರಿಂಟ ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ನಾವೊಂದು ಮೆಮೊರಾಂಡಮ್ ಇಲಾಖೆ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲರ ಜೊತೆ ಕೂಡ ನಾವು ಇವತ್ತು ಕೊಡ್ತಾ ಇದ್ದೆವು. ಕೂಡಲೇ ಮಾನ್ಯ ಎಸ್ ಪಿ ಸಾಹೇಬರಿಗೆ ಸ್ಪಂದಿಸಿ ಏನು ಎಫ್ಐಆರ್ ಆಗಿರ್ತಕ್ಕಂಥದ್ದು ತನಿಖೆ ಮಾಡಿ ವಾಪಸ್ ತೆಕ್ಕೋತೀನ ಅಂತ ವಿಶ್ವಾಸ ಕೊಟ್ಟಿದ್ದಾರೆ. ಅದರ ಪ್ರಯುಕ್ತ ನಾವೆಲ್ಲ ಇವತ್ತಿನ ದಿವಸ ಏನು ಕೋವಿಡ್ ಇದ್ದ ಪ್ರಯುಕ್ತ ಏನು ಹಡತಾಳ ಮಾಡೋದಲ್ಲದೆ ಏನು ಇದು ಮಾಡಲ್ಲ, ಯಾರ್ದವ್ರು ಇವತ್ತು ಕ್ರಮ ವಾಪಸ್ ತೆಗೊಂಡು ಉತ್ತಮ ರೀತಿ ಒಂದು ಸರ್ಕಾರಿ ನೌಕರಿ ಕೆಲಸ ಮಾಡಲಿಕ್ಕೆ ಕೊಡ್ಬೇಕಂತ ಹೇಳಿ ಬಯಸುತ್ತಾ This video is sponsored by Mahalakshmi Jewelers, United Diagnostics, KVN University, News and Fabrics Clothes Store, Shweta Dentistry, and by Orbis International School.